Hello guys, welcome back to my YouTube channel. Nanu nimma Divya Santu. Ivattu maneli yav tara simple agi healthy agi diet food na prepare maadkobodu anta nanu nimge torustene. Just 20 minutes alli neevu ee recipe na maadkondu neevu tasteful agu irutte matha healthy agu irutte ee recipe na neevu ellaru ond sali try maadi. Modlu cooker ge 1/2 chambastu neer hakbeku. Neer haki ಚೆನ್ನಾಗಿ ಬಾಯಿಲ್ ಆಗಕ್ಕೆ ಬಿಡಬೇಕು ಬಾಯಿಲ್ ಆಗಕ್ಕೆ ಯಾಕೆ ಬಿಡಬೇಕು ಅಂದ್ರೆ ಚೆನ್ನಾಗಿ ಬೇಗಾನೂ ಆಗುತ್ತೆ ನೋಡಿ ಈಗ ಸ್ವೀಟ್ ಕಾರ್ನ್ ಮತ್ತೆ ಪೀನಟ್ ನ ಎರಡನ್ನು ಮಿಕ್ಸ್ ಮಾಡಿ ನಾನು ಈಗ ಬಾಯಿಲ್ ಗೆ ಬಾಯಿಲ್ ಮಾಡಕ್ಕೆ ಹಾಕಿದ್ದೀನಿ ನೋಡಿ ಈಗ ಸ್ವಲ್ಪ salt ಹಾಕಬೇಕು ಎಷ್ಟು ಬೇಕೋ ಟೇಸ್ಟ್ ಗೆ ಅಷ್ಟೇ ಹಾಕಿದ್ದೀನಿ ಮತ್ತೆ ಅದು ಬಾಯಿಲ್ ಆಗೋಷ್ಟೊತ್ತಿಗೆ ಟೊಮ್ಯಾಟೊ ಕುಕುಂಬರ್ ಸಣ್ಣಕ್ಕೆ ಹಚ್ಚಿಕೋಬೇಕು ಸಣ್ಣಕ್ಕೆ ನೋಡಿ ಈ ತರ 2 ಸ್ಲೈಡ್ಸ್ ಮಾಡಿ ಸಣ್ಣಕ್ಕೆ ಹಚ್ಚಿಕೋಬೇಕು ನಿಮ್ಮ ಮನೆಯಲ್ಲಿ ಸ್ವೀಟ್ ಕಾರ್ನ್ ಸಿಕ್ಕಿಲ್ಲ ಅಂದ್ರೆ ಬೇಕಾದ್ರೆ ಪೀನಟ್ ಇರುತ್ತಲ್ವಾ ಅದನ್ನ ಓವರ್ ನೈಟ್ ಸೋಕ್ ಮಾಡಿ ನೆನೆಸಿಟ್ಟು ಅದನ್ನ ಮಾರ್ನಿಂಗ್ ನೀವು ಬೇಯಿಸ್ಕೊಳ್ಳೋದ್ರಿಂದ ಅದರಿಂದ ಕೂಡ ಮಾಡ್ಕೋಬಹುದು ನೋಡಿ ಈ ತರ ಸಣ್ಣಕ್ಕೆ ಹಚ್ಚಿಕೋಬೇಕು ಇದು ಹೆಲ್ತಿ ಆಗಿ ಇರುತ್ತೆ ಡಯಟ್ ಫುಡ್ನೂ ಹೌದು ಇನ್ನ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆನಿಯನ್ ನಿಮಗೆ ಆನಿಯನ್ ಬೇಕಾದರೆ ಹಾಕೋಬಹುದು ಆನಿಯನ್ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಸಣ್ಣಕ್ಕೆ ಹಚ್ಕೋಬೇಕು ಆನಿಯನ್ನ ಈ ರೆಸಿಪಿ ಮಾಡ್ತಾ ಇರೋದು ಸಂತು ಅವರು ನನಗೆ ತುಂಬಾ ಹೆಲ್ಪ್ ಮಾಡ್ತಾರೆ ನೋಡಿ ಈಗ ಮೂರು ಆಗಿದೆ ಈಗ ಪೀನಟ್ ನೋಡಿ ಪೀನಟ್ ಮತ್ತು ಸ್ವೀಟ್ ಕಾರ್ನ್ ಈ ಥರ ಕಲರ್ ಚೇಂಜ್ ಆಗುತ್ತೆ ಆಗ ಬೆಂದಿದೆ ಅಂತ ನೋಡಿ ಬೆಂದಿದೆ ಈಗ ಬೆಂದಿದೆ ಈಗ ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆ ಕಲರು ಚೇಂಜ್ ಆಗಿದೆ ಈಗ ಒಂದು ಬೌಲ್ಗೆ ಟೊಮೊಟೊ ಕುಕುಂಬರು ಮತ್ತು ಆನಿಯನ್ನ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ ಬೌಲ್ಗೆ ಹಾಕ್ಕೊಂಡು ಮೂರೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಸ್ವೀಟ್ ಕಾರ್ನ್ ಮತ್ತು ಪೀನಟ್ನ ಎರಡನ್ನೂ ಹಾಕ್ಕೊತಾ ಇದ್ದೀನಿ ಅದರೊಳಗೇ ಹಾಕಿ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ ಈಗ ಸ್ವಲ್ಪ ನಿಂಬೆಹಣ್ಣು ಹಾಕಿ ಖಾರದ ಪುಡಿ ಸ್ವಲ್ಪ ಮತ್ತು ಪೆಪ್ಪರ್ ಪೌಡರ್ ಸ್ವಲ್ಪ ಸ್ವಲ್ಪ ಅಂದರೆ ನಿಮಗೆ ಒಂದು ಕಾಲು ಟೇಬಲ್ ಸ್ಪೂನ್ ಈಗ ಲೆಮನ್ ಸ್ವಲ್ಪ ಇನ್ನು ಸ್ವಲ್ಪ ಲೆಮನ್ ಹಾಕಿ ಮೂರು ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಖಾರದ ಪುಡಿ ಮತ್ತು ಪೆಪ್ಪರ್ ಪೌಡರು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ